ಜಾಗೃತಿಯನ್ನು ಈ ಒಂದು ಜಾಥವನ್ನು ಶ್ರೀದೇವಿ ಫಿಸಿಯೋಥೆರಪಿ ಕಾಲೇಜಿನ ವತಿಯಿಂದ ವಿಶ್ವ ಭೌತ ಚಿಕಿತ್ಸಾ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದು, ಅದರ ಅಂಗವಾಗಿ ಜನಸಾಮಾನ್ಯ ಭೌತ ಚಿಕಿತ್ಸಾ ಪದ್ಧತಿಯಲ್ಲಿರುವ ವಿವಿಧ ಚಿಕಿತ್ಸಾ ವಿಧಾನಗಳ ಬಗ್ಗೆ ಅರಿವನ್ನು ಮೂಡಿಸಲು ಶ್ರೀದೇವಿ ಫಿಸಿಯೋಥೆರಪಿ ಕಾಲೇಜಿನ ವತಿಯಿಂದ ಜಾಥಾವನ್ನು ಏರ್ಪಡಿಸಲಾಗಿತ್ತು. ಶ್ರೀದೇವಿ ಸಂಸ್ಥೆಯ ಮಾನವ ಸಂಪನ್ಮೂಲ ವಿಭಾಗದ ನಿರ್ದೇಶಕರಾದ ಎಂಎಸ್ ಪಾಟೀಲ್ ಮಾತನಾಡಿ, ಭೌತ ಚಿಕಿತ್ಸಾ ಪದ್ಧತಿಯಲ್ಲಿ ವಿವಿಧ ಭಾಗಗಳಿದ್ದು, ಮುಖ್ಯವಾಗಿ ನರ ರೋಗಗಳಿಗೆ ಸಂಬಂಧಪಟ್ಟ ಭೌತ ಚಿಕಿತ್ಸಾ ವಿಧಾನ, ಕೀಲು ಮತ್ತು ಮೂಳೆ ರೋಗಗಳಿಗೆ ಸಂಬಂಧಪಟ್ಟ ವಿಧಾನ ಮತ್ತು ಶ್ವಾಸಕೋಶ ಹಾಗೂ ಹೃದಯ ರೋಗ ಸಂಬಂಧಪಟ್ಟ ಚಿಕಿತ್ಸೆಗಳು ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯವಿದ್ದು, ಅದರ ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಫಿಸಿಯೋಥೆರಪಿ ಅಂದರೆ ಅಷ್ಟೊಂದು ಇನ್ಫಾರ್ಮೇಷನ್ ಇಲ್ಲ. ಅವರು ಇದನ್ನು ಬರೀ ಒಂದು ಏಜ್ ಆಗಿರೋರಿಗೆ ಇರುವ ಒಂದು ಟ್ರೀಟ್ಮೆಂಟ್ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಇದು ಒಂದು ಸೆಪರೇಟ್ ಡಿಸಿಪ್ಲಿನ್ ಇನ್ ಮೆಡಿಕಲ್ ಎಜುಕೇಷನ್. ಇವರು ಬರೀ ವಯೋವೃದ್ಧರಿಗೆ ಅಷ್ಟೇ ಟ್ರೀಟ್ಮೆಂಟ್ ಕೊಡ್ದೇನೆ, ಇತ್ತಿತ್ತಲಾಗೆ ನೀವು ನೋಡಿರಬಹುದು ಕೊರೋನಾ ಟೈಮಲ್ಲಿ ರೆಸ್ಪಿರೇಟ್ರಿ ಕೇರ್ ತೊಂದರೆ ಆದಾಗ ಫಿಸಿಯೋಥೆರಪಿ ಕೊಟ್ಬಿಟ್ಟು ತುಂಬ ರೋಗಿಗಳನ್ನು ಬದುಕಿಸ್ಲಿಕ್ಕೆ ಸಾಧ್ಯವಾಯಿತು. ಅದೇ ರೀತಿ ನ್ಯೂರೋಲಾಜಿಕಲ್ ಡಿಸಾರ್ಡರ್ ಇರೋದು, ಆಮೇಲೆ ಪೋಸ್ಟ್ ಪ್ರೆಗ್ನೆನ್ಸಿ, ಪ್ರೀ ಪ್ರೆಗ್ನೆನ್ಸಿ, ಪೋಸ್ಟ್ ಆಪರೇಟಿವ್ ಎಲ್ಲ ಐ ಸಿ ಯು ಅಲ್ಲಿರ್ತಕ್ಕಂಥ ರೋಗಿಗಳಿಗೆ ಎಲ್ಲರಿಗೂ ಈ ಒಂದು ಫಿಸಿಯೋಥೆರಪಿ ಮುಖಾಂತರ ಒಳ್ಳೆಯ ಟ್ರೀಟ್ಮೆಂಟನ್ನು ಕೊಡಬಹುದು. ವೃದ್ಧರ ಆರೋಗ್ಯ, ಔದ್ಯೋಗಿಕ ಆರೋಗ್ಯ, ಮಹಿಳೆಯರ ಆರೋಗ್ಯ, ಗರ್ಭಿಣಿ ಮತ್ತು ಬಾಣಂತಿಯರ ಆರೈಕೆ, ಮಧುಮೇಹ, ಅಧಿಕ ರಕ್ತದೊತ್ತಡ, ಬೊಜ್ಜು ಸಂಬಂಧಪಟ್ಟ ಕಾಯಿಲೆಗಳಿಗೆ ವಿವಿಧ ಭೌತ ಚಿಕಿತ್ಸಾ ಪದ್ಧತಿಗಳನ್ನು ವಿಶೇಷ ಸಮಾಲೋಚನೆಯ ಮೂಲಕ ನೀಡಲಾಗುತ್ತಿದೆ. ನಮ್ಮ ಕಾಲೇಜಿನಲ್ಲಿ ಫಿಸಿಯೋಥೆರಪಿ ಪದವಿ ಶಿಕ್ಷಣ ಹಾಗೂ ಸ್ನಾತಕೋತ್ತರ ಪದವಿ ಶಿಕ್ಷಣ, ನಮ್ಮ ಕಾಲೇಜಿನಲ್ಲಿ ವ್ಯಾಸಂಗಕ್ಕಾಗಿ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದಿಂದ ಅಂಗೀಕೃತ ಅನುಮತಿ ದೊರಕಿರುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ಶ್ರೀದೇವಿ ಸಂಸ್ಥೆಯ ಆಡಳಿತಾಧಿಕಾರಿಯಾದ ಪ್ರೊಫೆಸರ್ ಟಿವಿ ಬ್ರಹ್ಮದೇವಯ್ಯನವರು ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಕೋವಿಡ್ ನಂತರದ ಶ್ವಾಸಕೋಶ ಸಂಬಂಧಪಟ್ಟ ಪುನರ್ವಸತಿಯಾಗಿರುವುದು ಅಥವಾ ಮುಖ್ಯವಾದ ನರರೋಗಕ್ಕೆ ಸಂಬಂಧಪಟ್ಟ ಬಾಹ್ಯ ನರಶೂಲೆ, ಪೋಲಿಯೋ, ಮಧುಮೇಹ, ನರರೋಗ, ಸೆರೆಬ್ರಲ್ ಪಾಲ್ಸಿ, ಆಟಿಸಂ, ಜನ್ಮಜಾತ ಅಸ್ವಸ್ಥತೆಗಳಿಗೆ ಶ್ರೀದೇವಿ ವೈದ್ಯಕೀಯ ಕಾಲೇಜಿನ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದ ಸೌಲಭ್ಯಗಳಿರುತ್ತವೆ ಎಂದು ತಿಳಿಸಿದರು. ಶ್ರೀದೇವಿ ಫಿಸಿಯೋಥೆರಪಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಕೆಎ ಆನಂದಿರವರು ಮಾತನಾಡಿ, ಕುತ್ತಿಗೆ ನೋವು, ಬೆನ್ನು ನೋವು, ಭುಜದ ನೋವು, ಮೊಣಕಾಲು ನೋವು, ಹಿಮ್ಮಡಿ ನೋವು, ಸಿಯಾಟಿಕ, ರುಮಟಾಯ್ಡ್, ಸಂಧಿವಾತ ಆಸ್ಟಿಯೋ, ಸಂಧಿವಾತ, ಶಸ್ತ್ರಚಿಕಿತ್ಸೆಯ ನಂತರದ ನೋವು, ಬೆನ್ನು ಮೂಳೆಯ ಅಸ್ವಸ್ಥತೆಗಳು, ಅಸ್ಥಿರಜ್ಜು ಗಾಯಗಳು, ಕ್ರೀಡಾ ಗಾಯಗಳು ಸಾಮಾನ್ಯ ಜೀವನ ಶೈಲಿಗೆ ಮರಳಿ ತರಲು ಅತ್ಯವಶ್ಯಕವಾದ ಭೌತ ಚಿಕಿತ್ಸಾ ವಿಧಾನಗಳು ಕಾಲೇಜಿನಲ್ಲಿ ಲಭ್ಯವಿರುತ್ತದೆ. ಬಿಪಿಟಿ ಮತ್ತು ಎಂಪಿಟಿ ವಿದ್ಯಾರ್ಥಿಗಳಿಗೆ ವಿಶೇಷ ಪ್ರಯೋಗಾಲಯಗಳಿದ್ದು ಅತ್ಯಾಧುನಿಕ ಯಂತ್ರೋಪಕರಣಗಳ ಮೂಲಕ ತರಬೇತಿ ನೀಡಲಾಗುತ್ತದೆ ಎಂದರು. ಇಲ್ಲಿ ಫಿಸಿಯೋಥೆರಪಿ ಕಾಲೇಜ್ ಇನ್ ತುಮಕೂರು, ಐ ಸಪೋಸ್, ವೇರ್ ವಿ ಆರ್ ರನ್ನಿಂಗ್ ಇಟ್ ಸಕ್ಸಸ್ಫುಲಿ ಫ್ರಮ್ ದ ಪಾಸ್ಟ್ 25 ಇಯರ್ಸ್. ಆ್ಯಂಡ್ ಬಟ್ ದ ಅವೇರ್ನೆಸ್ ಆಫ್ ದ ಫಿಸಿಯೋಥೆರಪಿ ಈಸ್ ದಿಸ್ ಇಸ್ ದ ಡೇ ವಿಚ್ ವಿ ಸೆಲೆಬ್ರೇಟ್ ಎವ್ರಿ ಇಯರ್ September 8th ಆಸ್ ವರ್ಲ್ಡ್ ಫಿಸಿಯೋಥೆರಪಿ ಡೇ. ಆ್ಯಂಡ್ ಟು ದಿಸ್ ಡೇ ಟುಡೇ ವಿ ವಾಂಟ್ ಟು ಬ್ರಿಂಗ್ ದ ಅವೇರ್ನೆಸ್ ಅಬೌಟ್ ಫಿಸಿಯೋಥೆರಪಿ ಇನ್ ಆರ್ ಲೊಕ್ಯಾಲಿಟಿ, ವೇರ್ ಫಿಸಿಯೋಥೆರಪಿ ಇಸ್ ರೈಟ್ ಫ್ರಮ್ ದ ಸ್ಟಾರ್ಟ್ ಆಫ್ ದ ಚೈಲ್ಡ್ಹುಡ್, ಫ್ರಮ್ ಪೀಡಿಯಾಟ್ರಿಕ್ ಟು ದ ಓಲ್ಡ್ ಏಜ್ ಆಫ್ ಜೀರಿಯಾಟ್ರಿಕ್. ನೌ ವಿ ಆರ್ ಪ್ಲೇಯಿಂಗ್ ಅ ವೆರಿ ವೈಟಲ್ ರೋಲ್ ಇನ್ ದ ಮೆಡಿಕಲ್ ಫೀಲ್ಡ್ ಇನ್ ಇಂಪ್ರೂವಿಂಗ್ ದೆಮ್ ಆ್ಯಂಡ್ ಬ್ರಿಂಗಿಂಗ್ ಬ್ಯಾಕ್ ದ ನಾರ್ಮಾಲಿಟಿ ಆಫ್ ದ ಪೇಷಂಟ್ಸ್. ಇದೇ ಸಂದರ್ಭದಲ್ಲಿ ಶ್ರೀದೇವಿ ವೈದ್ಯಕೀಯ ಮಹಾವಿದ್ಯಾಲಯ ಪ್ರಾಂಶುಪಾಲರಾದ ಡಾಕ್ಟರ್ ಎಂಎಲ್ ಹರೇಂದ್ರ ಕುಮಾರ್, ಶ್ರೀ ರಮಣ್ ಮಹರ್ಷಿ, ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ದಯಾನಂದ್, ಶ್ರೀದೇವಿ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಆರ್ ಕೆ ಮುನಿಸ್ವಾಮಿ, ಶ್ರೀದೇವಿ ಪ್ಯಾರಾಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂಸಿ ಕೃಷ್ಣ ಹಾಗೂ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು. ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು.